ನಮಸ್ಕಾರ ಸ್ನೇಹಿತರೆ, ಕಿಶೋರ್ ಜೋಸಫ್, ಫೌಂಡರ್ ಆಫ್ ಕಲರಥಾನ್. ಇವತ್ತು ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿದ್ದೀವಿ. ನಮ್ಮ ಸ್ನೇಹಿತರಾದ ನಾಗರಾಜ್ ಅವ್ರ ಜೊತೆಗಿದ್ದೀನಿ, ಎಕ್ಸ್ ಕಾರ್ಪೊರೇಟರ್ ಮತ್ತು ಎಕ್ಸ್ ರೂಲಿಂಗ್ ಪಾರ್ಟಿ ಲೀಡರ್. ಸೊ ಇವತ್ತು ನಾನು ಒಂದು ಕಾರ್ಯಕ್ರಮ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಲರಥಾನ್, ಹೊಸ ಚಿಗುರು ಕಲರಥಾನ್ ಸೀಸನ್ 14, 7th August ಸಂಡೇ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ನಡೀತಾ ಇದೆ. ಇದು 14th ಸೀಸನು. ಸುಮಾರು ಕಲರಥಾನ್ 13 ಸೀಸನ್ ಮುಗಿದೋಗಿದೆ. 12 ಆಫ್ಲೈನ್, 1 ಆಫ್ಲೈನ್ ಮಾಡಿದ್ವಿ. ಸಿಟೀಸ್ ಲೈಕ್ ಡೆಲ್ಲಿ, ಹೈದರಾಬಾದ್, ಚೆನ್ನೈ, ಲಕ್ನೋ, ಮುಂಬೈ, ಬೆಂಗಳೂರು ಮಾಡ್ತಾ ಇದ್ವಿ. ಪ್ರತಿ ವರ್ಷ ಇಲ್ಲಿ ಬೆಂಗಳೂರಲ್ಲಿ ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಕಲರಥಾನ್ ನಾವು ಮಾಡ್ತಾ ಇದ್ವಿ. ಹೋದ ವರ್ಷ ಕೋವಿಡಿಂದ ನಮಗೆ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಈ ವರ್ಷ ನಾವು ಕಲರಥಾನ್ ಸೀಸನ್ 14 ಇದೇ ಸ್ಟೇಡಿಯಮಲ್ಲಿ ನಮ್ಮ ನಾಗರಾಜ್ ಅವರ ನೇತೃತ್ವದಲ್ಲಿ ಮತ್ತು ಸೌಮ್ಯ ರೆಡ್ಡಿ ಅವರಾಗಿರಲಿ, ರಾಮನಿಂಗ್ ರೆಡ್ಡಿ ಅವರಲ್ಲಿ ಎಲ್ಲರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಹೆಚ್ಚಿನ ರೀತಿಯಲ್ಲಿ ಈ ಸದಿ ಹೆಚ್ಚಿನ ರೀತಿಯಲ್ಲಿ ಜನ ಬರ್ತಾ ಇದ್ದಾರೆ ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಂ ಜಯನಗರಲ್ಲಿ. ಅದ್ರ ಬಗ್ಗೆ ಯಾಕಂದರೆ ನಮ್ಮ ನಾಗರಾಜ್ ಅವರಾಗಿರಲಿ, ಸೌಮ್ಯ ರೆಡ್ಡಿ ಅವರುಗಳು ಈ ಯಾವಾಗಲೂ ನಮ್ಮ ಈ ವೆನ್ಯೂನ ಅವ್ರದ್ದು ಒಂದು ಫೇವ್ರೆಟ್ ಇವೆಂಟ್. ಇದು ಕಲರಥಾನ್ ಅಂತಂದರೆ ಇದು ಒನ್ ಆಫ್ ದ ಫೇವ್ರೆಟ್ ಇವೆಂಟ್. ನಾಗರಾಜ್ ಅವರಂತೂ, ಸೌಮ್ಯ ರೆಡ್ಡಿ ಅಂತೂ ಯಾವಾಗಲೂ ಕಾರ್ಯಕ್ರಮ ಪ್ರೋಗ್ರಾಮ್ನ ಮಾಡ್ತಾ ಇರ್ತಾರೆ. ಹಲವಾರು ಮೊನ್ನೆ ಕೂಡ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ವಾಲಿಬಾಲ್ ಟೂರ್ನಮೆಂಟ್ ಕೂಡ ಮಾಡಿದ್ರು. ಬಟ್ ಕಲರಥಾನ್ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಅನ್ ಇವೆಂಟ್, ವೇರ್ ಇಟ್ ಈಸ್ ಒನ್ ಆಫ್ ದೇರ್ ಫೇವ್ರೆಟ್ ಇವೆಂಟ್. ನಾನು ಮಾತಾಡೋಕ್ಕಿಂತ ಹೆಚ್ಚು ಅವರೇ ಈ ಕಲರಥಾನ್ ಬಗ್ಗೆ ಮಾತಾಡೋದೇ ತುಂಬ ಚೆನ್ನಾಗಿರ್ತದೆ. ಸೊ ಓವರ್ ಟು ಮಿಸ್ಟರ್ ನಾಗರಾಜು. ನಮ್ಮ ಹೊಸ ಚಿಗುರು ಕಲರ್ಥಾನ್ನ ನಮ್ಮ ಕಿಶೋರ್ ಜೋಸೆಫ್ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಈ ಕಲರ್ಥಾನ್ ಡ್ರಾಯಿಂಗ್ ಕಾಂಪಿಟೇಷನ್ನ ಮಾಡ್ತಾ ಇದ್ದಾರೆ ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ. ನಾವು ಮೊದಲು ಕೂಡ ಮಾಡಿದ್ವಿ, ಈಗ ಕೂಡ 7th August ಸಂಡೇ ಇದನ್ನು ದೊಡ್ಡ ಮಟ್ಟದಲ್ಲಿ ಸುಮಾರು 5,000 ಜನ ಸೇರಿ ಈ ಕಾರ್ಯಕ್ರಮನ, ಈ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡ್ತಾಯಿದ್ದೀವಿ. ಈ ಮಕ್ಕಳು ದೊಡ್ಡವರು, ಚಿಕ್ಕ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಈ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ. ತುಂಬ ಡಿಫ್ರೆಂಟಾಗಿ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ. ಕಲ್ಚರ್ ಪ್ರೋಗ್ರಾಮ್ ಇರುತ್ತೆ, ಈವೆಂಟ್ ಇರುತ್ತೆ, ಸುಮಾರು ಕಾರ್ಯಕ್ರಮಗಳನ್ನ ಆಯೋಜನೆ ನಮ್ಮ ಕಿಶೋರ್ ಜೋಸೆಫ್ ಮತ್ತು ಸ್ನೇಹಿತರು ಸೇರಿ ಮಾಡಿದ್ದಾರೆ. ಇದು ತುಂಬ ಅದ್ಭುತ. ಇದು 14th ಸೀಸನ್ ಇವರು ಮಾಡ್ತಾ ಇರೋದು. ಇದರಲ್ಲಿ ತುಂಬ ಜನ ಬಂದು ಇದಕ್ಕೆ ಕಾಂಪಿಟೇಷನ್ಗೆ ಬರೋದಕ್ಕೆ ಮಕ್ಕಳು, ದೊಡ್ಡವರಿಂದ ದೊಡ್ಡವರು ಎಲ್ಲ ಸಿದ್ಧವಾಗಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಮ್ಮ MLA ಸೌಮ್ಯ ರೆಡ್ಡಿ ಆಗಲಿ, ರಾಮಲಿಂಗ ರೆಡ್ಡಿ ಅವರು, ನಾನು ಮತ್ತು ಇತರ ಎಲ್ಲ ಸ್ನೇಹಿತರು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಸಹಕಾರ ನೀಡ್ತೀವಿ. ಕಿಶೋರ್ ಜೋಸೆಫ್ ಏನೇ ಮಾಡಿದ್ರು ಒಂದು ಡಿಫ್ರೆಂಟಾಗಿ ಮಾಡ್ತಾರೆ. ಈ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗುತ್ತೆ. ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ ಕಲರ್ಥಾನ್ 7th ನಡೆಯೋ ಕಾರ್ಯಕ್ರಮದಲ್ಲಿ ವಿವಿಧ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಸ್ವಾತಂತ್ರ್ಯ ದಿನಾಚರಣೆಯ ಅಮೃತ ಮಹೋತ್ಸವ ಇರೋದರಿಂದ 15th ಈ ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈ ಅಮೃತ ಮಹೋತ್ಸವ ಕಾರ್ಯಕ್ರಮ ದಿನದಂದು ಎಲ್ಲ ಕಾರ್ಯಕ್ರಮಗಳು, ಜಾಸ್ತಿ ಕಾರ್ಯಕ್ರಮಗಳು ಇರೋದರಿಂದ ಒಂದು ವಾರ ಮುಂಚಿತವಾಗಿ ಭಾನುವಾರ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಈ ಸ್ವಾತಂತ್ರ್ಯದ ಪರವಾಗಿ ಇಲ್ಲಿ ಒಂದು ದೊಡ್ಡ ವೇದಿಕೆ ಕೂಡ ಇರುತ್ತೆ. ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದ ವಿಶೇಷಗಳನ್ನು ನಮ್ಮ ಎಲ್ಲ ಮಕ್ಕಳು ಕೂಡ ಈ ವೇದಿಕೆಯಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆಯ ಪರವಾಗಿ ಅಲ್ಲಿ ಅವರು ಮಾತಾಡಿ ಅವ್ರಿಗೆ ಏನೇನು ತಿಳಿದಿದೆ ಸ್ವಾತಂತ್ರ್ಯದ ಪರವಾಗಿ ಈ 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಆ ಮಕ್ಕಳು ಕೂಡ ಈ ವೇದಿಕೆಯಲ್ಲಿ ಕೂಡ ಭಾಗವಹಿಸಿ ಅವರು ಈ ಸ್ವಾತಂತ್ರ್ಯ ದಿನಾಚರಣೆಯ 75ನೇ ವರ್ಷದ ಅಮೃತ ಮಹೋತ್ಸವದ ಪರವಾಗಿ ಇಲ್ಲಿ ಅವರಿಗೆ ಆ ವೇದಿಕೆಯಲ್ಲಿ ಹಂಚ್ಕೋಬೋದು. ಅಲ್ಲಿ ಮಾತಾಡೋಕ್ಕೂ ಕೂಡ ಅವಕಾಶ ಕೊಟ್ಟಿರ್ತೀವಿ. ಈ ಕಲರ್ಥಾನ್ ಜೊತೆಗೆ ವಿಶೇಷ ಈ ಕಾರ್ಯಕ್ರಮನೂ ಇರುತ್ತೆ. ಯಾಕಂದರೆ ಇದು 75ನೇ ವರ್ಷದ ಒಂದು ದೊಡ್ಡ ಮಟ್ಟದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ನಡೀತಾ ಇದೆ. ಇದು ಉಚಿತವಾಗಿ ನಡೆಯುವಂಥ ಕಾರ್ಯಕ್ರಮ.
ಡ್ರಾಯಿಂಗ್ ಮಾಡೋದಕ್ಕೆ ಕಾರ್ಡ್ಬೋರ್ಡಿಂದ ಹಿಡ್ಕೊಂಡು ವೈಟ್ ಶೀಟಿಂದ ಹಿಡ್ಕೊಂಡು ಎಲ್ಲ ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ಏನೇ ಫೀಸು ಏನೂ ಇಲ್ಲ, ಉಚಿತ. ಇದರಲ್ಲಿ ಬಂದು ಪ್ರತಿಯೊಬ್ಬರೂ ಭಾಗವಹಿಸಬೇಕು. ಇದು 14th ಸೀಸನ್ ಕಲರ್ಥಾನ್ ನಡೀತಾ ಇದೆ. ಈ ಕಾರ್ಯಕ್ರಮ ಒಂದು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಈ 14th ಸೀಸನ್ನು. ಇದಕ್ಕೆ ಸಾವಿರಾರು ಜನ ಮಕ್ಕಳು ದೊಡ್ಡವರು ಎಲ್ಲ ಬರ್ತಾರೆ. ತಾವೆಲ್ಲರೂ ಬಂದು ಭಾಗವಹಿಸಿ ಈ ಕಿತ್ತೂರಾಣಿ ಚೆನ್ನಮ್ಮ ಸ್ಟೇಡಿಯಮಲ್ಲಿ 7th ಆಗಸ್ಟು ಬ್ಯಾಸ್ಕೆಟ್ಬಾಲ್ ಗ್ರೌಂಡ್ನಲ್ಲಿ ಗೇಟ್ ನಂಬರ್ 1 ಬಂದು ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ. ಈ ಗ್ರೌಂಡಲ್ಲಿ ಬಂದಂಥ ಜನಕ್ಕೆ ಎಲ್ಲ ರೀತಿಯಲ್ಲೂ ಎಲ್ಲ ಸೌಕರ್ಯಗಳು ಕೂಡ ಅನುಕೂಲ ಇರುತ್ತೆ. ಅದನ್ನೆಲ್ಲ ಕೂಡ ನಾವು MLA ಅವರು, ನಾವು, ಕಿಶೋರ್ ಜೋಸಫು ಮತ್ತು ಎಲ್ಲ ಸ್ನೇಹಿತರು ಎಲ್ಲರೂ ಕೂಡ ಸೇರಿ ಒಟ್ಟಾಗಿ ನಾವು ಇದಕ್ಕೆ ಎಲ್ಲ ರೀತಿಯಲ್ಲೂ ಆರ್ಗನೈಸ್ ಮಾಡ್ತೀವಿ. ಎಲ್ಲರೂ ಬಂದು ಭಾಗವಹಿಸಬೇಕಾಗಿ ವಿನಂತಿಸುತ್ತೇನೆ. ನಮಸ್ಕಾರ.